ಮುದ್ದು ಮಕ್ಕಳಿಗೆ ಬೆಳಗಿನ ಶುಭೋದಯ. ಮಕ್ಕಳೇ, ಕನ್ನಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಚಂದ್ರಕಲಾ. ಮಕ್ಕಳ, ನಿನ್ನೆ ತರಗತಿಯಲ್ಲಿ ನಾವು ಅಬ್ಬಾಸ್ ಹಣ್ಣಿನ ಅಂಗಡಿ ಎಂಬ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಆ ಪಾಠದಲ್ಲಿ ಯಾವ್ಯಾವ ಹಣ್ಣುಗಳನ್ನ ಎಷ್ಟೆಷ್ಟು ತಗೊಳ್ತಾರೆ, ಯಾರ್ಯಾರು ಬರ್ತಾರೆ ಆ ಪಾಠದಲ್ಲಿ ಅನ್ನೋದನ್ನ ನಿನ್ನೆ ನೋಡಿದ್ವಿ ಅಲ್ವಾ? ಅವರು ಯಾವ್ಯಾವ ಹಣ್ಣುಗಳನ್ನ ಕೊಂಡ್ರು, ಗೌರಿ ಮತ್ತೆ ಅವರ ತಂದೆಯವರು ಎಷ್ಟು ರೂಪಾಯಿ ಹಣ್ಣನ್ನ ಕೊಂಡ್ರು ಅನ್ನೋದನ್ನ ನೀವು ನಿನ್ನೆ ತರಗತಿಯಲ್ಲಿ ತಿಳ್ಕೊಂಡಿದ್ರ ಅಲ್ವಾ? ಮಕ್ಕಳೇ, ಈ ದಿನ ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನ ಅಭ್ಯಾಸ ಮಾಡೋಣ. ಯಾವುದದು ಹೊಸ ಅಭ್ಯಾಸ ಪಾಠ ಮಾಡೋದು, ಅಭ್ಯಾಸ ಮಾಡುವಂತಹ ಪಾಠ ಯಾವುದು ಅನ್ನೋದಕ್ಕಿಂತ ಮೊದಲು ನಾನು ನಿಮಗೊಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ ಮಕ್ಕಳೇ. ಆ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿ, ಓಕೆನಾ ಮಕ್ಕಳ? ಮಕ್ಕಳೇ, ನಿಮ್ಮ ಸುತ್ತಮುತ್ತಲು ನೀವು ನೋಡಿರುವಂತಹ ಪ್ರಾಣಿಗಳು ಯಾವುವು? ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನೋಡಿರುವಂತಹ ಪ್ರಾಣಿಗಳು ಯಾವ್ಯಾವು ನಿಮಗೆ ಗೊತ್ತಿದ್ದೇ ಅಲ್ವಾ? ಕಾಗೆ, ನಾಯಿ, ಬೆಕ್ಕು, ಗಿಳಿ, ಪಾರಿವಾಳ, ಮೇಕೆ, ಕುರಿ, ಹಸು, ಎಮ್ಮೆ, ಎತ್ತು, ಕುದುರೆ, ಕತ್ತೆ, ಮಂಗ, ಹೌದಾ, ಕಾಗೆ, ಗುಬ್ಬಿ, ಹೀಗೆ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನ ನೋಡಿರ್ತೀರ ಅಲ್ವಾ ಮಕ್ಕಳೇ? ಹಾಗಾದ್ರೆ ಪ್ರಾಣಿಗಳಲ್ಲಿ ಸಾಕು ಪ್ರಾಣಿ ಮತ್ತೆ ಕಾಡು ಪ್ರಾಣಿಗಳು ಅಂತ ಇದಾವೆ ಮಕ್ಕಳೇ. ಸಾಕು ಪ್ರಾಣಿಗಳು ಅಂದ್ರೇನು, ಕಾಡು ಪ್ರಾಣಿಗಳು ಅಂದ್ರೇನು ಮಕ್ಕಳೇ? ಸಾಕು ಪ್ರಾಣಿಗಳು ಅಂದರೆ ಮನೆಯಲ್ಲಿ ಸಾಕುವಂತಹ ಪ್ರಾಣಿಗಳು, ಹಾಗೆ ಕಾಡು ಪ್ರಾಣಿಗಳು ಅಂದ್ರೆ ಕಾಡಿನಲ್ಲಿ ವಾಸಿಸುವಂತಹ ಪ್ರಾಣಿಗಳು. ಹೀಗೆ ನಾವು ಅವನ ವಿಂಗಡಣೆ ಮಾಡ್ತೀವಿ ಅಲ್ವಾ ಮಕ್ಕಳೇ? ನಿಮ್ಮ ಮನೆಗಳಲ್ಲಿ ವಾಸಿಸುವಂತಹ ಅಂದ್ರೆ ಜೀವಿಸುವಂತಹ ಪ್ರಾಣಿಗಳು, ನಿಮ್ಮ ಮನೆಯಲ್ಲಿ ನೀವು ಸಾಕಿರುವಂತಹ ಪ್ರಾಣಿಗಳು ಯಾವುವು? ನಿಮ್ಮ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಒಂದು ಪ್ರಾಣಿಯಾದರೂ ಸಾಕಿರ್ತಾರಲ್ವಾ? ಹೌದು, ಈ ಹಳ್ಳಿಯಲ್ಲಿ ಬರುವಂತಹ ಮಕ್ಕಳು ಅವರ ಮನೆಗಳಲ್ಲಿ ಎತ್ತು, ನಾಯಿ, ಎಮ್ಮೆ, ಈ ತರ ಬೆಕ್ಕು, ಈ ರೀತಿಯಾಗಿ ಪ್ರಾಣಿ ಪಕ್ಷಿಗಳನ್ನ ಸಾಕ್ತಾರೆ ಅಲ್ವಾ? ಹಾಗೆ ನಾವು ಕಾಡು ಪ್ರಾಣಿಗಳನ್ನು ಸಾಕಕ್ಕಾಗತ್ತ ಮಕ್ಕಳ? ಇಲ್ಲ, ಕಾಡು ಪ್ರಾಣಿಗಳನ್ನು ನಾವು ಸಾಕೋಕ್ಕಾಗೋದಿಲ್ಲ. ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ನಾವು ಸಾಕಿರುವಂತಹ ಪ್ರಾಣಿಗಳನ್ನ ಸಾಕು ಪ್ರಾಣಿಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಕಾಡು ಪ್ರಾಣಿಗಳು ಯಾವ್ಯಾವು, ಅವುಗಳ ಹೆಸರೇನಾದರೂ ಗೊತ್ತಿದೆಯಾ ನಿಮಗೆ? ಸರಿ, ಹಾಗಿದ್ರೆ ಹೇಳಿ. ಓಕೆ, ಯಾವ್ಯಾವ ಕಾಡು ಪ್ರಾಣಿಗಳು? ಸಿಂಹ, ಹುಲಿ, ಚಿರತೆ, ಕರಡಿ, ಹೀಗೆ ನಾವು ಒಂದು ಮಾಂಸಹಾರಿ ಅಂತಹ ಪ್ರಾಣಿಗಳು ಅಂದ್ರೆ ಮಾಂಸವನ್ನು ತಿಂದು ಬದುಕುವಂತಹ ಪ್ರಾಣಿಗಳು, ಅವು ಕಾಡಿನಲ್ಲಿ ವಾಸವಾಗಿರ್ತವೆ. ಯಾವ್ಯಾವು ಅವೇ? ಹುಲಿ, ಚಿರತೆ, ಸಿಂಹ, ಕರಡಿ, ಹೌದಾ, ಇವುಗಳನ್ನು ನಾವು ಕಾಡು ಪ್ರಾಣಿಗಳು ಅಂತ ಹೇಳಿ ಕರಿತೀವಿ. ಅವೆಲ್ಲ ಕಾಡಿನಲ್ಲಿ ವಾಸವಾಗಿರುವಂತವು, ಹೌದಾ? ಹಾಗಾದ್ರೆ ಮಕ್ಕಳೇ, ನಿಮ್ಮ ಮನೆಯಲ್ಲಿ ಒಂದು ಪ್ರೀತಿಯಿಂದ ಸಾಕಿರುವಂತಹ ಪ್ರಾಣಿ ಯಾವುದು? ಯಾವ್ಯಾವ ಪ್ರಾಣಿಗಳನ್ನ ಸಾಕಿರ್ತೀರಾ? ಕೆಲವೊಬ್ಬರಿಗೆ ಬೆಕ್ಕು ಅಂದ್ರೆ ಇಷ್ಟ, ಕೆಲವೊಬ್ಬರಿಗೆ ನಾಯಿ ಅಂದ್ರೆ ಇಷ್ಟ, ಕೆಲವೊಬ್ಬರಿಗೆ ಪಕ್ಷಿಗಳಲ್ಲಿ ಪಾರಿವಾಳ, ಗಿಳಿ ಅಂದ್ರೆ ಇಷ್ಟ, ಇನ್ನು ಕೆಲವರಿಗೆ ಮತ್ತೆ ಅದು ಕ್ಯೂ ತುಂಬಾ ಸುಂದರವಾಗಿರುವಂತಹ ಪ್ರಾಣಿನೂ ಕೂಡ ಹೌದು, ಅದನ್ನ ತುಂಬಾ ಮುದ್ದಾಗಿ ಕೂಡ ಸಾಕಬಹುದು. ಅದನ್ನ ನೋಡಿದ್ರೆ ಎಷ್ಟು ಮುದ್ದಾಡಬೇಕು ಅಂತ ಅನ್ಸುತ್ತೆ ಅಲ್ವಾ? ತುಂಬಾ ಮುದ್ದಾಡಬೇಕು ಅನ್ಸುತ್ತೆ. ಅದನ್ನ ನೋಡಿದ್ರೆ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ನಾವು ಪದೇ ಪದೇ ಹೇಳ್ಬೇಕು ಅದ್ರ ಬಗ್ಗೆ. ಆ ರೀತಿಯಾದಂತಹ ಒಂದು ಪ್ರಾಣಿ ಇದೆ. ಯಾವ್ದದು ನಿಮ್ಗೆಲ್ಲರಿಗೂ ಇಷ್ಟ? ಅದನ್ನ ನೋಡಿದ್ರೆ ಅದು ಹಾರುತ್ತೆ, ಅಂದ್ರೆ ಅದಕ್ಕೆ ತುಂಬಾ ಹೆದರಿಕೆ ಇದೆ ಮಕ್ಕಳೇ, ಅದಕ್ಕೆ ತುಂಬಾ ಭಯ ಅನ್ನೋದೊಂದು ಅವರಿಗೆ ಕಾಡುತ್ತೆ. ಅದಕ್ಕೆ ಏನೇ ಒಂದು ಸಣ್ಣ ಒಂದು ಪ್ರಾಣಿ ಕಂಡ್ರು ಕೂಡ ಅದು ಹೆದರ್ಕೊಂಡ್ಬಿಡುತ್ತೆ. ಅಂತ ಭಯದ ಪ್ರಾಣಿ ಯಾವುದು? ಅದು ಸುಂದರವಾಗ್ಲೂ ಇದೆ, ಅದಕ್ಕೆ ಒಂದು ಇಷ್ಟವಾದ ತರಕಾರಿ ಯಾವ್ದಪ್ಪ ಅಂದ್ರೆ ಕ್ಯಾರೆಟ್. ಯಾವ್ದಾಗಾದ್ರೆ ಆ ಒಂದು ಪ್ರಾಣಿ? ಹೌದು, ಆ ಪ್ರಾಣಿ ಹೆಸರು ಮೊಲ ಅಂತ ಹೇಳಿ. ಮಕ್ಕಳೇ, ಇವತ್ತಿನ ದಿವಸ ನಾವು 1ನೇ ತರಗತಿಯಲ್ಲಿ ಪಾಠ 15 ಮೊಲದ ಮರಿ ಎಂಬಂತಹ ಪದ್ಯವನ್ನ ಅಭ್ಯಾಸ ಮಾಡೋಣ. ಓಕೆನಾ? ನಿಮಗೆ ಮೊಲ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಮಕ್ಕಳ? ಹಾಗೆ ಮೊಲದ ಒಂದು ಕತೆ ಗೊತ್ತಿದೆಯಾ ನಿಮಗೆ? ಮೊಲ ಮತ್ತು ಆಮೆಯದು ಅಲ್ವಾ, ಕೇಳಿದಿರಾ ಅಲ್ವಾ? ಓಕೆ, ಹಾಗಾದ್ರೆ ಈ ನಿಮ್ಮ ಪಠ್ಯಪುಸ್ತಕದಲ್ಲಿ ಮೊಲ ಹೇಗಿರುತ್ತೆ, ಆ ಮೊಲದ ಆಕಾರ ಹೇಗಿದೆ, ಆ ಮೊಲಗೆ ಯಾವ ಊಟ ಇಷ್ಟ,
ಅನ್ನೋದನ್ನ ನಾವು ಈ ಪಾಠದಲ್ಲಿ ಈ ಪದ್ಯದ ಮೂಲಕ ತಿಳ್ಕೊಳ್ಳೋಣ. ಓಕೆನಾ ಮಕ್ಕಳ? ಮೊಲ ಅಂದ್ರೆ ನಿಮಗೆಲ್ಲ ತುಂಬಾ ಇಷ್ಟ ಅಲ್ವಾ ಮಕ್ಕಳ? ಹಾಗಾದ್ರೆ ಈ ಪದ್ಯದ ಮೂಲಕ ನಾವು ಮೊಲದ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ನಾನು ಈ ಪದ್ಯವನ್ನ ನಿಮಗೆ ರಾಗವಾಗಿ ಹೇಳ್ಕೊಡ್ತೀನಿ, ನೀವು ಅದೇ ರೀತಿನೇ ರಾಗವಾಗಿ ಹೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮೊದಲು ನಾನು ನಿಮಗೆ ಪದ್ಯವನ್ನ ಹೇಳ್ಕೊಡ್ತೀನಿ, ನಂತರದಲ್ಲಿ ನೀವು ಪದ್ಯವನ್ನ ಹೇಳಿ, ಆನಂತರದಲ್ಲಿ ಈ ಪಾಠದ ಒಂದು ಅರ್ಥ ಹಾಗೆ ಹೊಸ ಪದಗಳ ಅರ್ಥವನ್ನ ತಿಳ್ಕೊಳ್ಳೋಣ. ಓಕೆನಾ? ಪಾಠ 15. ಪಾಠ ಎಷ್ಟು? 15. ಮೊಲದ ಮರಿ. ಪಾಠ 15, ಮೊಲದ ಮರಿ. ಪದ್ಯ: ಕವಿ ಕೆಂತೂರು ದೊಡ್ಡಣ್ಣ ಶೆಟ್ಟಿ. ಕವಿ ಕೆಂತೂರು ದೊಡ್ಡಣ್ಣ ಶೆಟ್ಟಿ. ಓಕೆನಾ? ನೋಡಿ ಮಕ್ಕಳೇ, ಇಲ್ಲಿ ಮೊಲ ಇದೆ ಅಂತ ಕಾಣಿಸ್ತಿದ್ಯಾ? ಮೊಲ ಇದೆ. ಮೊಲ ಏನ ತಿಂತ ಇದೆ ನೋಡಿ, ಹಾಗೆ ಅದ್ರ ಸುತ್ತಲೂ ಮುತ್ತಲು ಏನಿದೆ? ಅದ್ರ ಸುತ್ತಮುತ್ತಲು ಸಣ್ಣ 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 ಗಿಡಗಳು ಇದಾವೆ. ಏನಿದಾವೆ? ಸಣ್ಣ ಸಣ್ಣ ಗಿಡಗಳಿದಾವೆ. ಓಕೆನಾ? ಸರಿ, ಹಾಗಿದ್ರೆ ನಾವು ಪಾಠ ಪ್ರಾರಂಭ ಮಾಡೋಣ. ಮೊಲದ ಮರಿ ಆಡಬಾರೇ, ಚುಪುಕೆ 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 ನೆಗೆದು ಬಾರಿ. ಮೊಲದ ಮರಿ ಆಡಬಾರಿ, ಚುಪುಕೆ 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 ನೆಗೆದು ಬಾರಿ. ಪೊದರಿನಿಂದ ಪೊದರ ಬಳಿಗೆ, ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ. ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿ ನೋಟ. ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ. ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿ ನೋಟ. ನೆಕ್ಸ್ಟ್ ಪುಟ ತಿಳಿಸಿ ಮಕ್ಕಳ. ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚೆಂದ, ಎದ್ದು ಎನ್ನ ಬಳಿಗೆ ಬಂದು ಆಡೋ ಕಂದ. ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚೆಂದ, ಎದ್ದು ಎನ್ನ ಬಳಿಗೆ ಬಂದು ಆಡೋ ಕಂದ. ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ. ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ, ನಿನ್ನ ಸಲಹುವೆ. ನೋಡಿದ್ರಲ್ಲ ಮಕ್ಕಳ, ಪದ್ಯ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಮಕ್ಕಳೇ. ಈಗ ನಾವು ಈ ಪದ್ಯದ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ನೋಡಿ ಮಕ್ಕಳ, ಮೊಲದ ಮರಿ ಆಡಬಾರೆ. ನೋಡಿ, ಇದು ಒಂದು ಮೊಲದ ಮರಿ. ಕವಿ ಏನ ಹೇಳ್ತಾ ಇದ್ದಾರೆ? ಕವಿ ಏನಂತ ಹೇಳ್ತಾ ಇದಾರೆ? ಮೊಲದ ಮರಿ ಆಡಬಾರೆ ಅಂದ್ರೆ, ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಪ್ರಾಣಿಗಳನ್ನಾಗ್ಲಿ ಪಕ್ಷಿಗಳನ್ನಾಗ್ಲಿ ನೀವು ಸಾಕಿದಾಗ ಅದನ್ನ ತುಂಬಾ ಪ್ರೀತಿಯಿಂದ ಸಾಕಿರ್ತೀರ ಅಲ್ವಾ? ಈ ಕವಿ ಯಾರಪ್ಪ ಅಂದ್ರೆ, ಕೆಂತೂರು ದೊಡ್ಡಣ್ಣ ಶೆಟ್ಟಿ ಅಲ್ವಾ? ಇವರು ಒಂದು ಮೊಲದ ಬಗ್ಗೆ ಹೇಳ್ತಾ ಇದಾರೆ. ಹಾಗೆ ನೀವು ನಿಮ್ಮ ಮನೆಗಳಲ್ಲೂ ಕೂಡ ಸಾಕಿರುವಂತಹ ಪ್ರಾಣಿಗಳನ್ನ ತುಂಬಾ ಪ್ರೀತಿಸ್ತೀರಾ, ಅವುಗಳನ್ನ ಎತ್ಕೊಂಡು ಓಡಾಡ್ತೀರಾ, ಅವುಗಳು ನಿಮ್ ಜೊತೆಗಳನ್ನೇ ಕರ್ಕೊಂಡು ಹೋಗ್ತೀರಾ ಅಲ್ವಾ? ಹಾಗೆ ಇಲ್ಲಿ ಕವಿ ಮೊಲದ ಮರಿಗೆ ಹೇಳ್ತಾ ಇದಾರೆ, ಮೊಲದ ಮರಿ ಆಡಬಾರೆ ಅಂದ್ರೆ ಆಟ ಆಡ್ಕೋಬಾ ಅಂತ ಹೇಳಿ ಕರಿತಾ ಇದಾರೆ. ಚುಪುಕೆ 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 ನೆಗೆದು ಬಾರೆ. ಮಕ್ಕಳೇ, ಮೊಲ ಹೇಗೆ ಹಾರುತ್ತೆ? ಚುಪುಕೆ ಚುಪುಕೆ ಅಂದ್ರೆ ಹೀಗೆ ಸಣ್ಣದಾಗಿ, ಹೀಗೆ ಇಲ್ಲಿಂದ ಹೀಗೆ ಸಣ್ಣದಾಗಿ ಹಿಂಗೆ ಹಾರ್ಕೊಂತ ಹೋಗುತ್ತೆ. ಅದಕ್ಕೆ ಕವಿ ಚುಪುಕೆ 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 ನೆಗೆದು ಬಾರೆ. ನೆಗೆದು ಬಾರೆ ಅಂದ್ರೆ, ನೆಗೆದು ಅಂದ್ರೆ ಹಾರ್ಕೊಂತ ಬಾ, ಹಾರು ಅಂತ. ನೆಗೆದು ಅಂದ್ರೆ ಹಾರು. ನೋಡಿದ್ರಿ ನೀವು ಮಕ್ಕಳೇ, ನೀವೆಲ್ಲ ಮೊಲವನ್ನ ನೋಡಿದಿರಾ? ಮೊಲ ಹೇಗೆ ಅದು ಆಟ ಆಡುತ್ತೆ, ಅದು ಏನನ್ನ ತಿನ್ನುತ್ತೆ, ಅದು ಯಾವ ರೀತಿ ಆಟ ಆಡುತ್ತೆ ಅನ್ನೋದನ್ನ ನೀವು ನೋಡಿದಿರಾ ಅಲ್ವಾ? ನೋಡ್ಲಿಲ್ಲ ಅಂದ್ರೂ ಕೂಡ ಕೆಲವೊಬ್ರು ನೋಡಬಹುದು, ಎಲ್ಲಾದ್ರೂ ಝೂದಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಹೋಗಿ ನೋಡಬಹುದು. ಮೊಲ ಹೀಗೆ ಹಾರುತ್ತೆ, ಹಿಂಗೆ ಚುಪುಕೆ 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 ಅಂತ ಹೇಳಿ ಹಾರುತ್ತೆ. ಹಾಗೆ ಪೊದರಿನಿಂದ ಪೊದರ ಬಳಿಗೆ, ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ. ಪೊದರು ಅಂದ್ರೆ ಮಕ್ಕಳೇ ಪೊದೆ ಅಥವಾ ಕುರುಚಲು ಗಿಡ. ಪೊದೆ ಅಂದ್ರೆ ಇಲ್ಲಿದೆ ನೋಡ್ರಿ, ಈ ಸಣ್ಣ 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 ಗಿಡಗಳಿಗೆ ಕುರುಚಲು ಗಿಡ ಅಥವಾ ಪೊದೆಗಳು ಅಂತ ಹೇಳ್ತಾರೆ. ಇದೇನ್ ಮಾಡೋದಪ್ಪ ಅಂದ್ರೆ, ಪೊದರಿನಿಂದ ಪೊದರ ಬಳಿಗೆ, ಈ ಪೊದರ್ ಇದೆಯಲ್ಲ ಇದೊಂದು ಪದರು, ಈ ಪೊದರಿನಿಂದ ಈ ಪೊದರ ಬಳಿಗೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಅದು ಹಾರ್ಕೊಂತ ಈ ಗಿಡದ ಚಿಗುರನ್ನ ತಿನ್ನುತ್ತೆ. ನೋಡಿ,
ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ, ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿನೂಟ. ಅಂದ್ರೆ ಅದಕ್ಕೆ ಗಿಡದ ಚಿಗುರು ಕೂಡ ತುಂಬಾ ಇಷ್ಟವಾದಂತ ಆಹಾರ. ಹಾಗೆ ಅದಕ್ಕೆ ಒಂದು ಕ್ಯಾರೆಟ್ ಅಂತ ಹೇಳಿ ಏನ್ ನೀವು ತರಕಾರಿ ಹೇಳ್ತಿರಲ್ವ ತರಕಾರಿ, ಆ ಕ್ಯಾರೆಟ್ ತರಕಾರಿ ಅಂದ್ರೆ ಈ ಮೊಲಕ್ಕೆ ತುಂಬಾ ಇಷ್ಟ. ಮಕ್ಕಳೇ, ಮೊಲ ಹೇಗೆ ಮಾಡುತ್ತೆ, ಪೊದರಿನಿಂದ ಈ ಒಂದು ಕುರುಚಲು ಗಿಡದಿಂದ ಈ ಒಂದು ಪೊದೆಯಿಂದ ಇನ್ನೊಂದು ಪೊದೆಗೆ ಹಾರ್ಕೊಂತ ಎಲ್ಲೆಲ್ಲಿ ಒಂದು ಚೆಂದಾಗಿರುವಂತಹ ಒಳ್ಳೆಯದಾಗಿರುವಂತಹ ಒಂದು ಚಿಗುರು ಸಿಗುತ್ತೋ ಅಂತಹ ಚಿಗುರನ್ನ ತಿನ್ನುತ್ತೆ. ಅದರ ಊಟವೇ ಈ ಒಂದು ಗಿಡದ ಚಿಗುರು. ಹಾಗಾದ್ರೆ ಮೊಲದ ಊಟ ಯಾವುದು? ಗಿಡದ ಚಿಗುರು. ನಿತ್ಯ ನಿನಗೆ ಸೊಗಸಿನ ಊಟ ಅಂದ್ರೆ ಅದು ನಿತ್ಯ ಅಂದ್ರೆ ದಿನಾಲು. ನಿತ್ಯ ಅಂದ್ರೆ ಏನು? ದಿನಾಲು ಅದಕ್ಕೆ ಗಿಡದ ಚಿಗುರೇ ಅದಕ್ಕೆ ಊಟ. ಸೊಗಸು ಅಂದ್ರೆ ಒಂದು ಇಷ್ಟವಾದಂತಹ ಊಟ, ಚಂದವಾದಂತಹ ಊಟ. ನೆಕ್ಸ್ಟ್ ಪುಟ ತಿಳಿಸಿ ಮಕ್ಕಳ. ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ. ನೋಡಿ ಮಕ್ಕಳ, ಮೊಲ ಹೇಗಿದೆ? ಮೊಲ ನೋಡಿದಿಲ್ಲಿ, ಮೊಲದ ಬಾಲ ಗಿಡ್ಡವಾಗಿರುತ್ತೆ, ಸಣ್ಣದಾಗಿರುತ್ತೆ, ಅದ್ರ ಬಾಲ ಮೋಟಾಗಿರುತ್ತೆ. ಆದ್ರೆ ಕಿವಿಗಳು ನೋಡಿ ಎಷ್ಟು ದೊಡ್ಡದಾಗಿವೆ ಅಲ್ವಾ? ಅದಕ್ಕೋಸ್ಕರ ಇದಕ್ಕೆ ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ ಅಂದ್ರೆ ನಿನಗೆ ಆ ಗಿಡ್ಡ ಬಾಲ ದೊಡ್ಡ ಕಿವಿ ನಿನಗೆ ಸುಂದರವಾಗಿದ್ದಾವೆ ಅಂತ ಕವಿ ಹೇಳ್ತಾ ಇದ್ದಾರೆ. ಎದ್ದು ಎನ್ನ ಬಳಿಗೆ ಬಂದು ಆಡೋ ಕಂದ. ಆ ಸುಂದರವಾಗಿರುವಂತಹ ಮೊಲವನ್ನ ನೋಡ್ಬಿಟ್ಟು ಕವಿ ಹೇಳ್ತಾ ಇದ್ದಾರೆ, ನೀನು ಇಂಥ ಗಿಡ್ಡ ಬಾಲ ದೊಡ್ಡ ಕಿವಿಯನ್ನ ಹೊಂದಿದೀಯಾ, ಅದರಿಂದ ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ, ಎದ್ದು ಬಾ ನನ್ನ ಜೊತೆ ಆಡಂತೆ ಅಂದ್ರೆ ನನ್ನ ಹತ್ತಿರ ಬಾ, ಬಳಿಗೆ ಅಂದ್ರೆ ಹತ್ತಿರ, ಎದ್ದು ಎನ್ನ ಅಂದ್ರೆ ಎದ್ದು ನನ್ನ ಬಳಿಗೆ ಹತ್ತಿರ ಬಂದು ಆಡೋ ಕಂದ, ಎದ್ದು ನನ್ನ ಹತ್ತಿರ ಬಂದು ಆಡ್ಕೋ. ಕಂದ ಅಂದ್ರೆ ಮಗು ಅಂತ ಹೇಳ್ತಿದ್ದಾರೆ ಕವಿ. ಆ ಒಂದು ಮೊಲವನ್ನ ನಮ್ಮ ಮಗುವಿನ ರೂಪದಲ್ಲಿ ನಿಮ್ಮನೆಯಲ್ಲಿ ಒಂದು ಯಾವ್ದಾದ್ರು ಒಂದು ಕ್ಯೂಟ್ ಆಗಿರುವಂತಹ ಸುಂದರವಾಗಿರುವಂತಹ ಒಂದು ನಾಯಿ ಮರಿನೋ ಬೆಕ್ಕಿನ ಮರಿನೋ ತಂದು ಸಾಕ್ತೀರಾ, ಗಿಳಿನೋ ಅಥವಾ ಪಾರಿವಾಳನೋ, ಅದನ್ನ ಎಷ್ಟು ಮುದ್ದಾಗಿ ಎಷ್ಟು ಪ್ರೀತಿಯಿಂದ ನೀವು ನೋಡ್ಕೊಳ್ತೀರಾ ಅಂದ್ರೆ ತಮ್ಮ ಎದೆಗೆ ಅವಚ್ಕೊಂಡು ಅದ್ರ ಬಗ್ಗೆನ ತುಂಬಾ ಒಂದು ಕಲ್ಪನೆಯನ್ನ ಮಾಡ್ಕೊಳ್ತೀರಾ. ಇದು ನಮ್ಮನೆ ಪಾಪ ಇದ್ದಾಗಿದೆ, ಇದು ನನಗೆ ತುಂಬಾ ಇಷ್ಟವಾದಂತಹ ಪ್ರಾಣಿ ಅಂತ ಹೇಳಿ. ಹಾಗೆ ಇಲ್ಲಿ ಕವಿ ಅದನ್ನ ತುಂಬಾ ಮುದ್ದಾಗಿ ಕರಿತಾ ಇದ್ದಾರೆ, ಕಂದ ಅಂತ ಹೇಳಿ ಅಂದ್ರೆ ಮಗು. ನೆಕ್ಸ್ಟ್ ಪ್ಯಾರಾ ನೋಡ್ಕೊಳ್ಳಿ. ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ. ಕವಿ ಹೇಳ್ತಾ ಇದ್ದಾರೆ ಈಗ, ಅದು ಹೇಳ್ತಾ ಇದ್ದೆ ನಾನು ನಿನಗೆ ಮುದ್ದು ಮುದ್ದು ಮಾತುಗಳನ್ನ ಕಲಿಸ್ತೀನಿ, ನನ್ನ ಜೊತೆ ಬಾ. ಆಮೇಲೆ ಮುದ್ದು ಮಾಡಿ ಅಂದ್ರೆ ನಿನ್ನ ಒಂದು ಪೆಟ್ಟು ಕೊಡದ ಹಾಗೆ, ನಿನಗೆ ನಾನು ಏನನ್ನು ಹಿಂಸೆ ಮಾಡದೆ ಹಾಗೆ ನಿನ್ನ ಪ್ರೀತಿಯಿಂದ ಅಕ್ಕರೆಯಿಂದ ನಿನ್ನ ಸಲಹುವೆ. ಸಲಹುವೆ ಅಂದ್ರೆ ಆರೈಕೆ ಮಾಡುವೆ ಅಂತ, ಸಾಕುವೆ ಅಂತ. ಪ್ರೀತಿಯಿಂದ ಅಂದ್ರೆ ಅಕ್ಕರೆಯಿಂದ. ಹೀಗೆ ಕವಿ ಒಂದು ಮೊಲದ ಬಗ್ಗೆ ನಿಮಗೆ ತಿಳಿಸಿದ್ದಾರೆ. ಮಕ್ಕಳೇ, ನಿಮ್ಮ ಮನೆಯಲ್ಲಿರುವಂತಹ ಪ್ರಾಣಿಗಳನ್ನು ಕೂಡ ನೀವು ಸಾಕಿರ್ತೀರಲ್ವಾ, ಆ ಪ್ರಾಣಿಗಳಿಗೆ ನೀವು ಹಿಂಸೆ ಕೊಡ್ತೀರಾ? ಹೊಡೆಯೋದಾಗ್ಲಿ, ಬಡಿಯೋದಾಗ್ಲಿ, ಕಾಲಿಂದ ಒದೆಯೋದಾಗ್ಲಿ, ಈ ರೀತಿ ಮಾಡ್ತೀರಾ? ಇಲ್ಲ, ಮಾಡಬಾರದು. ಆ ರೀತಿ ಎಲ್ಲ ಪ್ರಾಣಿ ಹಿಂಸೆಯನ್ನ ನಾವು ಮಾಡಬಾರದು. ಅವುಗಳನ್ನ ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀವೋ ಅವು ಕೂಡ ನಮ್ಮ ಜೊತೆ ಪ್ರೀತಿಯಿಂದ ಇರ್ತವೆ. ನೋಡಿದ್ರಲ್ಲ ಮಕ್ಕಳ, ಈ ಒಂದು ಪಾಠದ ಅರ್ಥವನ್ನ, ನೀವು ಯಾವುದಾದ್ರು ಪ್ರಾಣಿಯನ್ನ ಸಾಕಿದ್ರೆ ಅವುಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ನೋಡಿ ಮಕ್ಕಳೇ, ನಾವು ಯಾವ್ದಾದ್ರು ಒಂದು ಕೆಲವೊಂದು ಪ್ರಾಣಿಗಳನ್ನ ಸಾಕಿದ್ವಿ ಅಂತ ಹೇಳಿದ್ರೆ ಯಾವುದೇ ಪ್ರಾಣಿಗಳನ್ನ ಸಾಕಿದ್ರೆ ನೀವು ನಾವು ಹೇಗೆ ಅವಕ್ಕೆ ಕಲಿಸ್ತೀವೋ ಅವು ಕಲ್ತ್ಕೊಳ್ತವೆ. ಈಗ ಉದಾಹರಣೆಗೆ ನೋಡಿ, ಅಲ್ಲಿ ಕವಿ ಹೇಳಿದಾರಲ್ಲ, ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸಿವೆ ಅಂತ ಹೇಳಿದಾರಲ್ವಾ. ಅಲ್ಲಿ ನಾವು ಒಂದ್ ಕಡೆ ಏನಾದ್ರು ಗಿಣಿಯನ್ನ ನಾವು ಸಾಕಿದ್ರೆ ಆ ಗಿಣಿಗೆ ನಾವು ನಾವು ಏನು ದಿನಾಲು ಮಾತಾಡ್ತೀವಲ್ವಾ, ಆ ಮಾತುಗಳನ್ನ ನಮ್ಮ ಆ ಒಂದು ಪಕ್ಷಿಗೆ, ಆ ಗಿಳಿಗೆ ನಾವು ಕಲಿಸಿದ್ರೆ, ಆ ಗಿಳಿಗೆ ಕಲಿಸಿದ್ರೆ ಗಿಳಿ ಕೂಡ ಮಾತನಾಡುತ್ತೆ. ಹಾಗೆ ನಾಯಿ ಕೂಡ ಅಷ್ಟೇ, ನಾಯಿ ಮಾತನಾಡಲ್ಲ, ಆದ್ರೆ ನಾವು ಹೇಳುವಂತ ಮಾತುಗಳು ಅದಕ್ಕೆ ಅರ್ಥ ಆಗುತ್ತೆ ಅಲ್ವಾ. ಈ ರೀತಿಯಾಗಿ ನಾವು ಪ್ರಾಣಿ ಪಕ್ಷಿಗಳನ್ನ ಸಾಕಬಹುದು ಅಂತ ಹೇಳಿ ಈ ಒಂದು ಪದ್ಯದ ಮೂಲಕ ತಿಳ್ಕೊಬಹುದು. ಓಕೆನಾ ಮಕ್ಕಳ? ಮಕ್ಕಳೇ, ಈ ಒಂದು ಪಾಠ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ನಾನು ಈ ಪದ್ಯವನ್ನ ರಾಗವಾಗಿ ಹಾಡೋದು ಹೇಗೆ, ಹಾಗೆ ಈ ಪದ್ಯದ ಒಂದು ಅರ್ಥ, ಹಾಗೆ ಪದ್ಯದಲ್ಲಿ ಬರುವಂತ ಹೊಸ ಪದಗಳ ಅರ್ಥವನ್ನ ತಿಳ್ಕೊಂಡಿದ್ದೀರಾ ಅಲ್ವಾ. ಮಕ್ಕಳ, ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ನಾನು ನಿಮಗೆ, ಆನ್ಸರ್ ಮಾಡಿ. ಹೌದಾ? ಮೊಲದ ಮರಿ ಹೇಗೆ ನೆಗೆದು ಬರುತ್ತದೆ? ಮೊಲದ ಮರಿ ಚುಪುಕಿ ಚುಪುಕಿ ಎಂದು ನೆಗೆದು ಬರುತ್ತದೆ. ಹಾಗಾದ್ರೆ ಮೊಲದ ಊಟ ಯಾವುದು? ಮೊಲದ ಊಟ
ಗಿಡದ ಚಿಗುರು. ಮೊಲದ ಊಟ ಯಾವುದು? ಗಿಡದ ಚಿಗುರು. ಹಾಗೆ ಮೊಲದ ಬಾಲ ಹೇಗಿದೆ? ಮೊಲದ ಬಾಲ ಗಿಡ್ಡವಾಗಿದೆ. ಮೊಲದ ಬಾಲ ಹೇಗಿದೆ? ಮೊಲದ ಬಾಲ ಗಿಡ್ಡವಾಗಿದೆ. ಮೊಲದ ಕಿವಿಗಳು ಹೇಗಿವೆ? ಮೊಲದ ಕಿವಿಗಳು ಉದ್ದವಾಗಿವೆ ಅಥವಾ ದೊಡ್ಡದಾಗಿವೆ ಅಂತ ಹೇಳಿ. ಉದ್ದವಾಗಿವೆ ಅಥವಾ ದೊಡ್ಡದಾಗಿವೆ. ಮೊಲ ಎಲ್ಲಿ ಆಡುತ್ತದೆ ಮಕ್ಕಳ? ಹೇಳಿದ್ನಲ್ವ ನಿಮಗೆ ಅದರ ಆಟ ಇಲ್ಲಿ. ಪೊದರಿನಿಂದ ಪೊದರ ಬಳಿಗೆ ಅದರ ಆಟ. ಇಲ್ಲಿ ನೋಡಿ, ಇಲ್ಲಿ ಗಿಡದ ಚಿಗುರು ತಿಂದಾದ ನಂತರ ಈ ಒಂದು ಗಿಡದ ಚಿಗುರಿಗೆ ಬರುತ್ತೆ. ಹಾಗೆ ಇಲ್ಲಿಂದ ಇಲ್ಲಿಗೆ ಆಟ ಆಡ್ಕೋ ಅಂತ ಗಿಡದ ಚಿಗುರನ್ನ ತಿನ್ನುತ್ತೆ. ಹಾಗಾದ್ರೆ ಮೊಲ ಎಲ್ಲಿ ಆಟ ಆಡುತ್ತದೆ? ಮೊಲ ಪೊದರಿನಲ್ಲಿ ಆಟ ಆಡುತ್ತದೆ. ಹಾಗೆ ಮಕ್ಕಳೇ, ಇಲ್ಲಿ ಕೆಲವು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮುದ್ದು ಮಾತುಗಳನ್ನು, ಮೊಲದ ಮರಿ, ಚುಪುಕೆ ಚುಪುಕೆ, ದೊಡ್ಡ ಕಿವಿ. ಇಲ್ಲಿ ನಿನಗೆ ನೆಗೆದು ಬಾರೆ, ಆಡಬಾರೆ, ನಿನಗೆ ಕಲಿಸುವೆ, ಹೀಗೆ ಕೊಟ್ಟಿದ್ದಾರೆ. ನೀವು ಇವುಗಳಿಗೆ ಇಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ಇಲ್ಲಿ ಬರೀಬೇಕು. ನೋಡಿ, ಮುದ್ದು ಮಾತುಗಳನ್ನು ಇದರಲ್ಲಿ ಯಾವ್ದು ನಾವು ಹೊಂದಿಸಬಹುದು? ನಿನಗೆ ಕಲಿಸುವೆ, ಅದನ್ನ ಇಲ್ಲಿ ಬರೀಬೇಕು. ಮೊಲದ ಮರಿ ನೋಡಿ, ಇದರಲ್ಲಿ ಆಡಬಾರೆ, ಅದನ್ನ ಇಲ್ಲಿ ಬರೀಬೇಕು. ಚುಪುಕೆ ಚುಪುಕೆ, ನೆಗೆದು ಬಾರೆ, ಅದನ್ನೇ ಇಲ್ಲಿ ಬರೀಬೇಕು. ದೊಡ್ಡ ಕಿವಿ, ನಿನಗೆ ಚಂದ ಅನ್ನೋದನ್ನ ಇಲ್ಲಿ ಬರೀಬೇಕು ಮಕ್ಕಳ. ಹಾಗೆ ಕೆಳಗಡೆ ಚಿತ್ರ ತೋರಿಸಿ ಪದ ಬರೆಯಿಸಿ ಅಂತ ಹೇಳಿದರೆ, ಇಲ್ಲಿ ಕೆಲವು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಆ ಚಿತ್ರ ಯಾವುದು ಅನ್ನೋದನ್ನು ಬರೀಬೇಕು. ಇಲ್ಲಿ ಯಾವ ಚಿತ್ರವನ್ನ ಕೊಟ್ಟಿದ್ದಾರೆ? ಪೂರ್ತಿ ಮೊಲದ ಒಂದು ದೇಹದ ಭಾಗವನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೊಲ ಅಂತ ಬರೀಬೇಕು. ಹಾಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇಲ್ಲಿ ಮೊಲದ ಕಿವಿಗಳು, ಕಿವಿಗಳು ಅಂತ ಬರೀಬೇಕು. ಇಲ್ಲಿ ಬಾಲ, ಬಾಲ ಅಂತ ಹೇಳಿ ಬರೀರಿ. ಆಯ್ತಾ ಮಕ್ಕಳೇ, ನಾ ಈ ಒಂದು ಪಾಠದ ನೋಟ್ಸ್ ಅನ್ನ ನಾನು ನಿಮ್ಗೆ ನಾಳೆ ತರಗತಿಯಲ್ಲಿ ಕಳಿಸ್ತೀನಿ ಮಕ್ಕಳೇ. ಈ ಒಂದು ತರಗತಿಯಲ್ಲಿ ಈ ಪದ್ಯ ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ನಾಳೆ ತರಗತಿಯಲ್ಲಿ ಇನ್ನೊಂದು ಪಾಠದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.